ಈ ಸಿನಿಮಾದ ಸ್ಟೋರಿ ಒಬ್ಬ ಕುರುಡನ ಬಗ್ಗೆ. ಅವನ ಹೆಸರನ್ನು ಅರ್ಮಾನ್ ಆಗಿರುತ್ತೆ. ಅವನ ಮನೆಯಲ್ಲಿ ಕೆಲ ಕಳ್ಳರು ನುಗ್ತಾರೆ. ಆಗ ಆ ಕುರುಡ ಅವ್ರ ಜೊತೆ ಏನೆಲ್ಲ ಮಾಡ್ತಾನಂತ ನಿಮಗೆ ಗೊತ್ತಾದರೆ ನೀವು ದಂಗಾಗಿ ಹೋಗ್ತೀರಾ. ಈ ಮೂವಿ ಶುರುವಾದಾಗ ಒಬ್ಬ ಓಲ್ಡ್ ಮ್ಯಾನ್ ಹುಡುಗಿಯನ್ನು ಎಳ್ಕೊಂಡು ಹೋಗ್ತಾ ಇರೋದು ನೋಡ್ತೇವೆ. ಆ ನಂತರ ನಾವು ಮೂರು ಸ್ನೇಹಿತರನ್ನು ನೋಡ್ತೇವೆ. ಅವರಲ್ಲಿ ಹುಡುಗಿಯ ಹೆಸರು ರಾಕಿ ಮತ್ತು ಹುಡುಗರು ಅಲೆಕ್ಸ್ ಮತ್ತು ಮನಿ. ಇವರು ಸಣ್ಣ ಪುಟ್ಟ ಕಳ್ಳತನ ಮಾಡಿ ಅದರ ಹಣದಿಂದ ಲೈಫ್ ಎಂಜಾಯ್ ಮಾಡ್ತಾ ಇರ್ತಾರೆ. ಅಲೆಕ್ಸ್ ತನ್ನ ತಂದೆ ಕೆಲಸ ಮಾಡ್ತಿದ್ದ ಸೆಕ್ಯೂರಿಟಿ ಸಿಸ್ಟಮ್ ಕಂಪ್ನಿಯ ಸೆಕ್ಯೂರಿಟಿ ಉಪಕರಣ ಅಳವಡಿಕೆ ಮಾಡುತ್ತಿದ್ದ ಮನೆಗಳನ್ನು ಮಾತ್ರ ಲೂಟಿ ಮಾಡ್ತಾ ಇದ್ದ. ಯಾಕಂದರೆ ಸೆಕ್ಯೂರಿಟಿ ಸಿಸ್ಟಮ್ ಬಗ್ಗೆ ಎಲ್ಲ ನಾಲೆಜ್ ಇರುತ್ತೆ. ಹೀಗಾಗಿ ಅವರ ಕೆಲಸ ಸರಳವಾಗಿ ಆಗ್ತಾ ಇರುತ್ತೆ. ಒಂದು ದಿನ ಮನೆಯನ್ನು ನುಗ್ಗಿ ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳತನ ಮಾಡ್ತಾರೆ ಮತ್ತು ಗ್ಲಾಸ್ ಹೊಡೆದು ಅಲ್ಲಿಂದ ಓಡ್ತಾರೆ. ಇವರು ಕದ್ದ ವಸ್ತುಗಳನ್ನು ಮನಿ ಮಾರೋಕೆ ಬಂದಾಗ ಅವರು ಕಳುವು ಮಾಡಿದ ಬೆಲೆ ಬಾಳುವ ವಸ್ತುಗಳಿಗೆ ತುಂಬ ಕಡಿಮೆ ಬೆಲೆ ಸಿಗುತ್ತೆ. ಮನೆಗೆ ಇದರಿಂದ ತುಂಬ ಬೇಜಾರಾಗುತ್ತೆ. ಆಗ ಅಲ್ಲಿ ಡೀಲರ್ ಹತ್ರ ಇದ್ದ ವ್ಯಕ್ತಿ ಒಂದು ಮನೆಯ ಬಗ್ಗೆ ಟಿಪ್ ಕೊಡ್ತಾನೆ. ಆ ಮನೆಯಲ್ಲಿ ಒಬ್ಬ ರಿಟೈರ್ಡ್ ಆರ್ಮಿ ಮ್ಯಾನ್ ಇದ್ದಾನೆ ಮತ್ತು ನಿಮಗೆ ತುಂಬ ಹಣ ಸಿಗಲಿದೆ ಎಂದು ಹೇಳ್ತಾನೆ. ಮನೆ ಬಂದು ತನ್ನ ಫ್ರೆಂಡ್ಸ್ ಮುಂದೆ ಹೇಳ್ತಾನೆ ಒಂದು ಹಳೆಯ ಮನೆ ಇದೆ, ಆ ಮನೆಯಲ್ಲಿ ಒಬ್ಬ ರಿಟೈರ್ಡ್ ಆರ್ಮಿ ಮ್ಯಾನ್ ಇರ್ತಾನೆ, ಅವನ ಫ್ಯಾಮಿಲಿ ಕೂಡ ಇಲ್ಲ, ಒಬ್ಬಂಟಿ, ಹಾಗೂ ಅವನ ಮಗಳಿಗೆ ಆಕ್ಸಿಡೆಂಟ್ ಆದಾಗ ಆಕ್ಸಿಡೆಂಟ್ ಮಾಡಿದವನು ತುಂಬ ರಿಚ್ ಆಗಿದ್ದು ಸೆಟಲ್ಮೆಂಟ್ನಲ್ಲಿ $300,000 ಕ್ಯಾಶನ್ನು ಕೊಟ್ಟಿದ್ದ. ಮನೆ ಹೇಳಿದ ಮಾತಿಗೆ ರಾಕಿ ಹೇಳ್ತಾಳೆ ಏನು ಗ್ಯಾರಂಟಿ ಕ್ಯಾಶ್ ಮನೆಯಲ್ಲೇ ಇದೆಯಾ ಅಂತ. ಆಗ ಅವನು ಹೇಳ್ತಾನೆ ನಾವು ಚೆಕ್ ಮಾಡೋದ್ರಿಂದ ನಮ್ದೇನು ಹೋಗಲ್ಲ, ಸಿಗರೆ ನಾವು ತುಂಬ ರಿಚ್ ಆಗ್ತೀವಿ ಅಂತ ಹೇಳ್ತಾನೆ. ಸೊ ಈ ಥರ ಇವರು ಪ್ಲ್ಯಾನ್ ರೆಡಿ ಮಾಡ್ತಾರೆ. ರಾಕಿ ದಿನ ಮನೆಗೆ ಬಂದಾಗ ಅವಳ ಪೇರೆಂಟ್ಸ್ ಕುಡಿದು ನಶೆಯಲ್ಲಿ ಇರ್ತಾರೆ. ಇದರಿಂದ ಅವಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅವಳಿಗೆ ತಂಗಿ ಚಿಂತೆ ಇರುತ್ತೆ. ಅವಳು ತಂಗಿಯನ್ನು ಕರ್ಕೊಂಡು ಅವರಿಂದ ದೂರ ಹೋಗಬೇಕಂತ ಪ್ರಯತ್ನ ಪಡ್ತಾ ಇರ್ತಾಳೆ. ಆಗ ಕಾರಲ್ಲಿ ಇದ್ದಾಗ ಆ ಕುರುಡನ ಸಾಕು ನಾಯಿ ಇವರ ಮೇಲೆ ಅಟ್ಯಾಕ್ ಮಾಡುತ್ತೆ ಮತ್ತು ಇವರು ಮನೆ ಲೂಟಿ ಮಾಡಲು ಬಂದ ಮನೆಯ ಓನರ್ ಕುರುಡ ಮತ್ತು ಮುದುಕ ಅಂತ ಇವರಿಗೆ ಗೊತ್ತಾಗುತ್ತೆ. ಇವರಿಗೆ ಇನ್ನೂ ಧೈರ್ಯ ಜಾಸ್ತಿ ಆಗುತ್ತೆ. ಒಬ್ಬ ಕುರುಡನ ಮನೆ ಲೂಟಿ ಮಾಡೋದು ಏನು ಕಷ್ಟ, ನಮ್ಮ ಕೆಲಸ ತುಂಬ ಸಲೀಸಾಗಿ ಆಗುತ್ತೆ ಅಂತ ಟೆನ್ಷನ್ ಫ್ರೀ ಆಗ್ತಾರೆ. ಸೊ ರಾತ್ರಿ ಆಗುತ್ತೆ, ಇವರು ಮನೆಯನ್ನು ನುಗ್ಗಿ ಫಸ್ಟ್ ಆ ನಾಯಿಯನ್ನು ಹೆಸರು ತಪ್ಪಿಸ್ತಾರೆ. ಆ ನಂತರ ಅಲೆಸ್ ಆ ಮನೆಯ ಡೋರನ್ನು ಓಪನ್ ಮಾಡಲು ಪ್ರಯತ್ನ ಪಡ್ತಾನೆ, ಆದರೆ ಆಗ್ತಾ ಇರಲ್ಲ. ಹೀಗಾಗಿ ಇವರು ಕಿಟಕಿ ಹೊಡೆದು ಮನೆಯ ಒಳಗೆ ನುಗ್ತಾರೆ. ಆಗ 30 ಸೆಕೆಂಡ್ ಅಲಾರಾಮ್ ಕೌಂಟ್ ಡೌನ್ ಶುರು ಆಗುತ್ತೆ. ಬೇಗ ರಾಕಿ ಅದನ್ನು ಆಫ್ ಮಾಡ್ತಾಳೆ. ಕುರುಡ ಮಲಗಿದ ಕೋಣೆಯಲ್ಲಿ ಮನಿ ಫಸ್ಟ್ ಸ್ಲೀಪಿಂಗ್ ಗ್ಯಾಸನ್ನು ಇಟ್ಬಿಡ್ತಾನೆ, ಯಾಕಂದರೆ ಇವರಿಗೆ ಕೆಲಸ ತುಂಬ ಸಲೀಸಾಗಿ ಆಗಲಿ ಅಂತ. ಫೈನಲ್ ಆಗಿ ಇವರಿಗೊಂದು ಬಾಗಿಲು ಸಿಗುತ್ತೆ, ಅದಕ್ಕೆ ದೊಡ್ಡ ಲಾಕ್ ಹಾಕಿರುತ್ತಾರೆ. ಈ ಕಳ್ಳರಿಗೆ ದುಡ್ಡು ಇಲ್ಲೇ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಇವರು ಡೋರ್ ಓಪನ್ ಮಾಡಲು ತುಂಬ ಪ್ರಯತ್ನ ಪಡ್ತಾರೆ. ಸ್ವಲ್ಪ ಸಮಯದಲ್ಲೇ ಇವರು ಬಾಗಿಲನ್ನು ಓಪನ್ ಮಾಡಿಬಿಡ್ತಾರೆ, ಆದರೆ ಸೌಂಡ್ ಆದಾಗ ಆ ಕುರುಡನಿಗೆ ಹೆಸರಾಗಿಬಿಡುತ್ತೆ. ಆ ಕುರುಡ ಯಾರು ಇಲ್ಲಿದ್ದೀರಾ ಅಂತ ಕೇಳ್ತಾನೆ. ಆಗ ಮನಿ ನೀನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಸಾಯ್ತೀಯ ಎಂದು ಕುರುಡನಿಗೆ ಹೆದರಿಸ್ತಾನೆ. ಆದರೆ ಆ ಮುದುಕ ಪ್ಲೀಸ್ ನನ್ನನ್ನು ಏನು ಮಾಡಬೇಡಿ, ಬಿಡಬೇಡಿ ಎಂದು ಹೇಳುತ್ತಾ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾ ಮನಿ ಹತ್ರ ಬಂದು ಸಡನ್ ಆಗಿ ಮನಿಯ ಕುತ್ತಿಗೆಗೆ ಕೈ ಹಾಕಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನೆ. ಮನಿ ನನ್ನನ್ನು ಬಿಟ್ಬಿಡು ಅಂತ ತುಂಬ ಕೇಳ್ತಾನೆ, ಆದರೆ ಆ ಬ್ಲೈಂಡ್ ಮ್ಯಾನ್ ಕೂಡ ಗನ್ನಿಂದ ಶೂಟ್ ಮಾಡಿ ತಲೆ ಬುರುಡನ್ನು ಹೊಡೆದಾಕ್ತಾನೆ. ಸ್ನೇಹಿತರೆ ಹೌದು ನೋಡಿ, ನಾವು ಕುರುಡ ಮುದುಕ ಒಬ್ಬ ಅಸಹಾಯಕ ವ್ಯಕ್ತಿ ಎಂದು ಅಂದ್ಕೊಂಡಿದ್ವಿ, ಆದರೆ ಅವನು ನಿಜವಾಗಿ ಒಬ್ಬ ಡೇಂಜರಸ್ ಮನುಷ್ಯನಿರುತ್ತಾನೆ. ಇವರು ಸರಿಯಾಗಿ ಅವನ ಕೈಯಲ್ಲಿ ಸಿಕ್ಕಾಕೊಳ್ತಾರೆ. ರಾಕಿ ಆ ಕುರುಡ ಮಾಡಿದೆಲ್ಲ ತನ್ನ ಕಣ್ಣಾರೆ ನೋಡಿ ಹೆದರಿ ಅಳತಾ ಒಂದು ಕಬೋರ್ಡಿನ ಹತ್ರ ಅವಿತುಕೊಳ್ತಾಳೆ. ಆ ನಂತರ ಆ ಕುರುಡ ಮನೆಯ ಎಲ್ಲ ಕಿಟಕಿಗಳನ್ನು ಬಂದ್ ಮಾಡ್ತಾನೆ. ನಂತರ ತಾನು ಇಟ್ಟ ಹಣವನ್ನು ಚೆಕ್ ಮಾಡ್ತಾನೆ. ಇದನ್ನೆಲ್ಲ ರಾಕಿ ನೋಡ್ತಾಳೆ. ಅವನು ಹೋದ ನಂತರ ಅಲೆಸ್ ಮತ್ತು ರಾಕಿ ಲಾಕರ್ ಓಪನ್ ಮಾಡಿ ನೋಡ್ತಾರೆ. ಇವರಿಗೆ ಎಲ್ಲ ಹಣ ಸಿಗುತ್ತೆ. ಇವರು ಬ್ಯಾಗಲ್ಲಿ ಇಟ್ಕೊಂಡು ಅಲ್ಲಿಂದ ಪರಾರಿ ಆಗಲು ನೋಡ್ತಾರೆ. ಆದರೆ ಮುದುಕ ಇವ್ರ ಹತ್ರ ಬಂದ್ಬಿಡ್ತಾನೆ. ಅವನಿಗೆ ಇವರು ಇರೋದು ಗೊತ್ತಾಗಲ್ಲ. ಅವನು ಸತ್ತಿರುವ ಮನೆಯನ್ನು ಎಳ್ಕೊಂಡು ಹೋಗ್ತಾ ಇರುವಾಗ ಅಲೆಸ್ನ ಹೆಜ್ಜೆ ಸೌಂಡು ಕೇಳಿಸ್ಬಿಡುತ್ತೆ. ಆಗ ಆ ಕುರುಡನಿಗೆ ಗೊತ್ತಾಗುತ್ತೆ ಮನಿ ಬಿಟ್ಟು ಬೇರೆಯವರು ಕೂಡ ಇಲ್ಲಿ ಇದ್ದಾರೆ ಅಂತ. ಆ ಕುರುಡನ ಕೈಯಲ್ಲಿ ಗನ್ ಇರುತ್ತೆ. ಅವನು ಗನ್ ಪಾಯಿಂಟ್ ಮಾಡಿ ಹಿಡಿತಾನೆ. ಆಗ ಒಂದು ಸೆಲ್ಫೋನ್ ರಿಂಗ್ ಆಗುತ್ತೆ. ಅವನು ಸೆಲ್ಫೋನ್ ಮೇಲೆ ಶೂಟ್ ಮಾಡ್ತಾನೆ. ಈಗ ರಾಕಿ ಮತ್ತು ಅಲೆಕ್ಸ್ ಜೀವ ಉಳಿಯುತ್ತೆ. ಇವರು ಹೊರಗಡೆ ಹೋಗುವ ದಾರಿ ಹುಡುಕುತ್ತಾ ಬೇಸ್ಮೆಂಟ್ಗೆ ಬರ್ತಾರೆ. ಆದರೆ ಅವರಿಗೆ ಒಂದು ಶಾಕ್ ಸಿಗುತ್ತೆ. ಅಲ್ಲೇ ಒಂದು ಹುಡುಗಿ ಬಂದಿಯಾಗಿರುವುದು ಕಣ್ಣಿಗೆ ಬೀಳ್ತಾಳೆ. ಆ ಹುಡುಗಿ ಇವರಿಗೆ ಸಹ ಕೇಳ್ತಾಳೆ ಮತ್ತು ಅಲ್ಲೇ ಇರುವ ಒಂದು ಪೇಪರನ್ನು ತೋರಿಸ್ತಾಳೆ. ಇದರಿಂದ ಗೊತ್ತಾಗುತ್ತೆ ಅವಳ ಹೆಸರು ಸಿಂಡಿ ರಾಬರ್ಟ್. ಅವಳೇ ಆ ಕುರುಡನ ಮಗಳನ್ನು ಕಾರಿಂದ ಗುದ್ದಿ ಸಾಯಿಸಿದ್ದು ಮತ್ತು ಅದಕ್ಕಾಗಿ ಅವಳನ್ನು ಆ ಮುದುಕ ಬಂದಿ ಮಾಡಿರುತ್ತಾನೆ. ಅಲೆಸ್ ಮತ್ತು ರಾಕಿ ಸಿಂಡಿಯನ್ನು ಕಟ್ಟಿರುವ ಹಗ್ಗವನ್ನು ಬಿಚ್ಚಿ ತಮ್ಮ ಜೊತೆ ಕರ್ಕೊಂಡು ಓಡುವಾಗ ಸಡನ್ ಆಗಿ ಬ್ಲೈಂಡ್ ಮ್ಯಾನ್ ಬಂದ್ಬಿಡ್ತಾನೆ. ಅವನು ಸೀದಾ ಗುಂಡು ಧಗಧಗ ಹರಿಸುತ್ತಾನೆ. ಇದರಿಂದ ಒಂದು ಬುಲೆಟ್ ಸಿಂಡಿಗೆ ತಗಲಿ ಅಲೆಸ್ ಸಾವಾಗುತ್ತೆ ಮತ್ತು ಅಲೆಸ್ಗೆ ಕೂಡ ಗಾಯ ಆಗುತ್ತೆ. ಅವನು ಸತ್ಯ ಬಿದ್ದಿರುವ ಸಿಂಡಿಯನ್ನು ನೋಡಿ ತುಂಬ ಸೆಟ್ ಆಗ್ತಾನೆ ಮತ್ತು ಮನೆಯ ಎಲ್ಲ ಲೈಟ್ಸನ್ನು ಆಫ್ ಮಾಡಿ ತನ್ನ ಬೇಟೆ ಮುಂದೆ ಒರೆಸುತ್ತಾನೆ. ಅಲೆಕ್ಸ್ ಬೇಗ ಸಿಕ್ಕಿ ಬೆಳೆದಾನೆ. ಆ ಓಲ್ಡ್ ಮ್ಯಾನ್ ಶೂಟ್ ಮಾಡ್ತಾನೆ ಆದರೆ ಬುಲೆಟ್ ಎಲ್ಲ ಖಾಲಿಯಾಗಿರುತ್ತೆ. ಅಲೆಕ್ಸ್ ಇದೇ ಚಾನ್ಸ್ ನೋಡಿ ಅವನನ್ನು ತಳ್ಳಿ ಅಲ್ಲಿಂದ ಓಡ್ತಾನೆ.
ಅವನು ತಪ್ಪಿಸಿಕೊಂಡು ಓಡುವಾಗ ಅವನ ಎದುರಿಗೆ ಆ ಡೇಂಜರಸ್ ನಾಯಿ ಬಂದುಬಿಡುತ್ತೆ. ಆ ನಾಯಿ ಅಲೆಕ್ಸ್ನನ್ನು ಅಟ್ಯಾಕ್ ಮಾಡುತ್ತೆ. ಅವನು ಹೆದರಿ ಗ್ಲಾಸ್ ಮೇಲೆ ಬಿದ್ದು ಕೆಳಗಡೆ ಬೀಳ್ತಾನೆ. ಆ ಕುರುಡ ಬೇಗ ಬಂದು ಅಲೆಕ್ಸ್ನನ್ನು ಆ ಗಾಜಿನಿಂದ ಚುಚ್ಚಿ ಕೊಲ್ತಾನೆ. ನಂತರ ರಾಕಿಯನ್ನು ಕೂಡ ಹಿಡಿದು ಬಂದಿ ಮಾಡ್ತಾನೆ. ಅವನು ರಾಕಿ ಹತ್ರ ಹೇಳ್ತಾನೆ ಸಿಂಡಿಯೇ ತನ್ನ ಮಗಳನ್ನು ಕೊಂದಿದ್ದು ಮತ್ತು ಅವಳಿಂದ ತಾನು ಮಗು ಪಡೆಯಬೇಕಂತ ಅವಳನ್ನು ಪ್ರೆಗ್ನೆಂಟ್ ಮಾಡಿದೆ, ಇಲ್ಲಿ ಕಟ್ಟ ಹಾಕಿದ್ದೆ ಅಂತ ಎಲ್ಲ ಹೇಳ್ತಾನೆ. ಇವತ್ತು ಸಿಂಡಿ ಮತ್ತು ನನ್ನ ಮಗುವನ್ನು ಕೊಂದು ಹಾಕಿದ್ದಾರ, ನಾನು ಬಿಡಲ್ಲ ಅಂತ ಹೇಳಿ ಅದೇ ಕೆಲಸನ ಈಗ ರಾಕಿ ಮಾಡಿಕೊಡ್ಬೇಕು, ತನ್ನ ಮಗುವನ್ನು ಹೆತ್ಕೊಡ್ಬೇಕು ಅಂತ ಅವಳಿಗೆ ಹೆದರಿಸುತ್ತಾನೆ. ಅವನು ಸಿಂಡಿಯನ್ನು ಪ್ರೆಗ್ನೆಂಟ್ ಮಾಡಲು ಸಿಮ್ಮನಿರುವ ಟ್ಯೂಬನ್ನು ಹಿಡ್ಕೊಂಡು ಇಂಜೆಕ್ಟ್ ಮಾಡಲು ಅವಳ ಹತ್ತಿರ ಹೋಗ್ತಾನೆ. ಅದೇ ಟೈಮ್ಗೆ ಅಲೆಕ್ಸ್ ಹಿಂದ್ಗಡೆಯಿಂದ ಬಂದು ಹ್ಯಾಮರ್ನಿಂದ ಅವನಿಗೆ ಹೊಡೆದು ಬೀಳಿಸ್ತಾನೆ. ನಂತರ ಅಲೆಕ್ಸ್ ರಾಕಿಗೆ ಕಟ್ಟಿರೋ ಹಗ್ಗವನ್ನು ಬಿಚ್ಚಿ ತಂಜೆ ತೆಗೆದುಕೊಂಡು ಹೋಗುವಾಗ ಅಲೆಕ್ಸ್ ತಲೆಗೆ ಬುಲೆಟ್ ತಗಲಿ ಅವನು ಸ್ಪಾಟಲ್ಲೇ ಸಾಯ್ತಾನೆ. ಆ ಕುರುಡ ಶೂಟ್ ಮಾಡಿರುತ್ತಾನೆ. ರಾಕಿ ಅಲೆಕ್ಸ್ ಬಗ್ಗೆ ಏನು ಯೋಚನೆ ಮಾಡಿದೆ ಅಲ್ಲಿಂದ ಓಡಲು ಶುರು ಮಾಡ್ತಾಳೆ. ಆದರೆ ಆ ನಾಯಿ ಅವಳ ಹಿಂದೆಯೇ ಬೀಳುತ್ತೆ. ಅವಳು ತಪ್ಪಿಸಿಕೊಂಡು ಕಾರಲ್ಲಿ ಬಂದು ಕುಳಿತುಕೊಳ್ತಾಳೆ. ಆದರೆ ಆ ನಾಯಿ ತುಂಬ ಜೋರಾಗಿ ಬೀಳುತ್ತೆ. ಅವಳು ಪ್ಲ್ಯಾನ್ ಮಾಡಿ ಕಾರ್ ಡಿಕ್ಕಿಯನ್ನು ಓಪನ್ ಮಾಡ್ತಾಳೆ. ಆಗ ಆ ನಾಯಿ ಡಿಕ್ಕಿಯಲ್ಲಿ ಜಂಪ್ ಮಾಡುತ್ತೆ. ಆಗ ಅವಳು ಡಿಕ್ಕಿಯನ್ನು ಲಾಕ್ ಮಾಡ್ತಾಳೆ. ಅವಳು ಮೆಲ್ಲಗೆ ಕಾರಿಂದ ಬೆಳ್ತಾಳೆ. ಅವಳಿಗೆ ಅನಿಸುತ್ತೆ ತಾನು ಅಪಾಯದಿಂದ ಪಾರಾದ್ಲು. ಆದರೆ ಆ ಬ್ಲೈಂಡ್ ಮ್ಯಾನ್ ಆ ಕುರುಡ ಹಿಂದ್ಗಡೆಯಿಂದ ಬಂದು ಹಿಡಿದು ಅವಳನ್ನು ಹೊಡೆದು ಎಳ್ಕೊಂಡು ಹೋಗ್ತಾನೆ. ಸ್ನೇಹಿತರೆ, ಇದು ಅದೇ ಸೀನು ನಾವು ಸ್ಟಾರ್ಟಿಂಗ್ನಲ್ಲಿ ನೋಡಿದ್ವಿ. ರಾಕಿಗೆ ಎಚ್ಚರ ಆದಾಗ ಅವಳು ತನ್ನ ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡು ಮನೆ ಎಲ್ಲ ಅಲಾರಾಮ್ಗಳನ್ನು ಒಂದೇ ಸಲ ಆನ್ ಮಾಡ್ತಾಳೆ. ಇದರಿಂದ ಮನೆಯಲ್ಲಿ ಸೌಂಡ್ ಬರುತ್ತೆ. ಆ ಬ್ಲೈಂಡ್ ಮ್ಯಾನ್ಗೆ ಕನ್ಫ್ಯೂಸ್ ಆಗುತ್ತೆ ಯಾವ ಕಡೆ ಹೋಗಬೇಕು ಅಂತ. ಇವಳು ಇದೇ ಚಾನ್ಸ್ ನೋಡಿ ರಾಕಿ ಬ್ಲೈಂಡ್ ಮ್ಯಾನನ್ನು ಹಿಗ್ಗಾಮುಗ ಹೊಡೆದು ಬೇಸ್ಮೆಂಟ್ನಲ್ಲಿ ಎಳೆದು ಬಿಸಾಕ್ತಾಳೆ. ಆ ನಂತರ ದುಡ್ಡು ತಗೊಂಡು ಅಲ್ಲಿಂದ ಓಡ್ತಾಳೆ. ಮುಂದಿನ ಸೀನ್ ನೋಡ್ತೀವಿ. ರಾಕಿ ತನ್ನ ತಂಗಿಯನ್ನು ಕರ್ಕೊಂಡು ಕ್ಯಾಲಿಫೋರ್ನಿಯಾಗೆ ಹೋಗ್ತಾ ಇದ್ದಾಳೆ. ಏರ್ಪೋರ್ಟಲ್ಲಿ ಇವಳು ನ್ಯೂಸ್ ನೋಡ್ತಾಳೆ. ಆ ಕುರುಡ ಇನ್ನೂ ಜೀವಂತ ಇದ್ದಾನೆ ಮತ್ತು ಮನೆಯಲ್ಲಿ ಯಾರೋ ಇಬ್ಬರು ಕಳ್ಳರು ನುಗ್ಗಿರುವುದರಿಂದ ಅವನು ಕೊಂದು ಹಾಕ್ದ ಮತ್ತು ಮನೆಯಲ್ಲಿ ಯಾವುದೇ ವಸ್ತು ಕಳ್ಳತನ ಆಗಿಲ್ಲ ಅಂತ ಹೇಳಿಕೆ ಕೊಡ್ತಾನೆ. ಇದನ್ನು ಕೇಳಿ ರಾಕಿಗೆ ಶಾಕ್ ಅನಿಸುತ್ತೆ. ರಾಕಿ ತನ್ನ ತಂಗಿಯನ್ನು ಕರ್ಕೊಂಡು ತನ್ನ ಮುಂದಿನ ಜರ್ನಿಯನ್ನು ಮುಂದುವರಿಸುತ್ತಾಳೆ. ಈ ಥರ ಈ ಮೂವಿ ಇಲ್ಲೇ ಎಂಡ್ ಆಗುತ್ತೆ.